ಇದೀವಿ. ಇನ್ನ ಗ್ಲಾಸ್ ಎಲ್ಲ ತೊಳಿತಾ ಇದ್ದಾನೆ ಪ್ರಶಾಂತ್. ಪ್ರಶಾಂತ್ ರೆಡಿ ಆಗಿದ್ದಾನೆ ಹೋಗಕ್ಕೆ. ನಾನು ಪ್ರಶಾಂತ್ ಇನ್ನೂ ತುಂಬ್ತಾ ಇದ್ದಾರೆ ಇಲ್ಲಿ. ಚಿಕ್ಕಬಳ್ಳಾಪುರಕ್ಕೆ ಹೋದ್ವಿ. ಯಾವ್ದಣ್ಣ ಅದು ಮಾರ್ಕೆಟ್ ಊರ ಮಾಡ್ತಾ ಇದ್ದಾರೆ. ಫೈಲ್ ತೋರಿಸ್ತಾ ಇದ್ದಾನೆ ಪ್ರಶಾಂತ್. ಟಿಪಿ ಇದೆ, ಎಲ್ಲ ಇದೆ, ಆದ್ರೆ ಪೊಲೀಸರು ಇಟ್ಕೊಂಡಿದ್ದಾರೆ. ಒಂದು 60 ಕಿಲೋಮೀಟರ್ ಇದೆ. ಇಲ್ಲೇನೋ ಆಕ್ಸಿಡೆಂಟ್ ಆದಂಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕೆ ಮಿನಿಟ್ ರೆಕ್ಲಾಕ್ಸ್. ಇವತ್ತು ಹೊಸ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲಿಗಪ್ಪ ಅಂದರೆ ತಮಿಳ್ನಾಡಿಗೆ ಇದ್ದೀವಿ. ಇನ್ನು ಗ್ಲಾಸ್ ಎಲ್ಲ ತೊಳಿತಾ ಇದ್ದಾನೆ ಪ್ರಶಾಂತ್. ಪ್ರಶಾಂತ್ ರೆಡಿ ಆಗಿದ್ದಾನೆ ಹೋಗೋಕ್ಕೆ. ನಾನು ಪ್ರಶಾಂತ್ ಹೋಗೋದು ತಮಿಳ್ನಾಡಿಗೆ. ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಸಿಗ್ತೀನಿ ಮನೆ. ಅಲ್ಲಿ ಲೋಡಿಂಗ್ ಎಲ್ಲ ಚಿಕ್ಕಬಳ್ಳಾಪುರದಲ್ಲಿ. ಇನ್ನೂ ತುಂಬ್ತಾ ಇದ್ದಾರೆ ಇಲ್ಲಿ. ಚಿಕ್ಕಬಳ್ಳಾಪುರಕ್ಕೆ ಹೋದ್ವಿ. ಚಿಕ್ಕಬಳ್ಳಾಪುರದಿಂದ ಮತ್ತೆ ಜಮ್ಮುಕೋಟೆ ಕ್ರಾಸಲ್ಲಿ ಲೋಡ್ ಅಂದರು. ಜಮ್ಮುಕೋಟೆ ಕ್ರಾಸಲ್ಲಿ ಬಂದು ಲೋಡ್ ನಿಲ್ಸಿದ್ವಿ. ಇಲ್ಲಿ ನೋಡಿದ್ರೆ ಇನ್ನೂ ಮೂಟೆ ತುಂಬ್ತಾ ಇದ್ದಾರೆ. ವೇಯ್ಟಿಂಗಲ್ಲಿ ಇದ್ದೀವಿ ಒಳಗಡೆ ಕುತ್ಕೊಂಡು ಗಾಡಿಯಲ್ಲಿ. ಇನ್ನೂ ತುಂಬೋದು ಒಂದು 1/2 ಅವರ್ ಆಗುತ್ತೆ, ಮತ್ತೆ ಲೋಡ್ ಆಗೋ ಟೈಮಲ್ಲಿ ಸಿಗ್ತೀನಿ ಮನೆ. ಪ್ಯಾಕಿಂಗ್ ಎಲ್ಲ ಆಗೋಯ್ತು, ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಲೋಡಿಂಗ್ ಆಗ್ತಾ ಇದ್ದಾರೆ. 65 ಮೂಟೆ ಅಂತೆ ಲೋಡಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಒಳಗಡೆ 3 ಲೈನ್ ಬಿಡುತ್ತೆ ಒಂದೊಂದರಲ್ಲಿ. ಒಂದೊಂದು ಲೈನ್ಗೆ 20 ಮೂಟೆ ಹಾಕಿ ಮಿಕ್ಕಿದ ಲಾಸ್ಟಲ್ಲಿ ಹಾಕ್ತಾರೆ. ಲೋಡ್ ಎಲ್ಲ ಆಯಿತು, ಕಾಂಟ ಹತ್ರ ಬಂದಿದ್ದೀವಿ. ಪ್ರಶಾಂತ್ ಹೋಗ್ಬಿಟ್ಟು ಕಾಂಟ ಮಾಡಿಸ್ತಾ ಇದ್ದಾನೆ. ನಾವು ಇಲ್ಲಿ ಕಾಂಟಾಗಿ ವೇಯ್ಟಿಂಗಲ್ಲಿ ಇದ್ದೀವಿ. ಕಾಂಟ ಹಾಕ್ಸ್ಕೊಂಡು ಹೋಗೋದೆ. ತಮಿಳ್ನಾಡದಾದ ಊರು ಗೊತ್ತಿಲ್ಲ. ಇವಾಗ ಹೇಳ್ತಾರೆ ಪಾರ್ಟಿ ಬಂದಿದ್ದಾರೆ. ಈ ಸೈಡೇನು ಲೈಟಿಂಗೇ ಬರ್ತಾ ಇಲ್ಲ. ಕಾಂಟ ಎಲ್ಲ ಹಾಕ್ಸ್ಕೊಂಡು ಹಗ್ಗ ಕಟ್ಕೊಂಡು ಹಿಂದ್ಗಡೆ ನೋಡೋದೆ. ಪ್ರಶಾಂತ್ ಡ್ಯೂಟಿಗೆ ಹತ್ತಿದ್ದಾರೆ. ಇಲ್ಲಿಂದ ನಾನ್ ಸ್ಟಾಪ್ ಹೋಗೋದೆ ಬೆಳಗ್ಗೆ 8 ಗಂಟೆಗೆ ಅಂತೆ ಮಾರ್ಕೆಟು. ಯಾವ್ದಣ್ಣ ಅದು ಮಾರ್ಕೆಟು ಊರ ತಮಿಳ್ನಾಡಲ್ಲಿ ಹೆಸರುಗಳೇ ಗಪ್ಪ ಇರಲ್ಲ. ಅದೇನೈತೆ ವಡಾಂಶರು ಅಂತೆ. ವಡಾಂಶರು ಅಲ್ಲಿ ಹೋಗ್ಬೇಕು ತಮಿಳ್ನಾಡಲ್ಲಿ. ಸೇಲಂ ಬಿಟ್ಟು ಹೋಗ್ಬೇಕು. ನಿಯರ್ ಬೈ ಮೊದ್ರೆ ಬರುತ್ತೆ. ನೀವು ಹೋಗ್ತಾ ಸಿಗ್ತೀವಿ. ಊಟ ಮಾಡೋಣ ಅಂತ ಮಾಲೂರಲ್ಲಿ ನಿಲ್ಸಿವಿ. ಇವತ್ತು ಭಾನುವಾರ ಅಂದ್ಬಿಟ್ಟು ನಾನ್ ವೆಜ್ ತೊಗೊಂಡ್ವಿ. ಬಿರಿಯಾನಿ ಕಬಾಬು ತಿಂತಾ ಇದ್ವಿ. ಕೆಳಗಡೆ ಫುಲ್ ರಶ್ ಇತ್ತು, ಅದಕ್ಕೆ ಮೇಲ್ಗಡೆ ಬಂದಿದ್ವಿ. ಮೇಲ್ಗಡೆ ಯಾರಿಲ್ಲ. ಚೆನ್ನಾಗಿದೆ ಹೋಟ್ಲು. ಇದೇ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮಾಲೂರಲ್ಲಿ. ತಮಿಳ್ನಾಡು ಎಂಟ್ರೆನ್ಸಲ್ಲಿ ಇದ್ದೀವಿ. ಎಂಟ್ರೆನ್ಸಲ್ಲಿ ಎಂಟ್ರಿ ಆಗಿದ ತಕ್ಷಣ ಪೊಲೀಸರು ಇಟ್ಕೊಂಡಿದ್ದಾರೆ. ಪ್ರಶಾಂತ್ ಫೈಲ್ ತಗೊಂಡು ಹೋಗಿದ್ದಾರೆ. ಅಲ್ಲೇನೋ ಮಾತಾಡ್ತಾ ಇದ್ದಾರೆ. ಫೈಲ್ ತೋರಿಸ್ತಾ ಇದ್ದಾನೆ ಪ್ರಶಾಂತ್. ಟಿಪಿ ಇದೆ, ಎಲ್ಲ ಇದೆ, ಆದರೆ ಪೊಲೀಸರು ಇಟ್ಕೊಂಡಿದ್ದಾರೆ. ಇಟ್ಕೊಂಡ್ಮೇಲೆ 50 ಪಕ್ಕ ಕೊಡಲೇಬೇಕು. ಇಲ್ಲಿ 50 ರೂಪಾಯಿ ಇಸ್ಕೊತಾರೆ, ಬಿಡ್ತಾರೆ. ಇನ್ನೂ ಏನು ಮಾಡಿದ್ರೆ ಗೊತ್ತಿಲ್ಲ. ಪ್ರಶಾಂತ್ ಎಲ್ಲ ತೋರಿಸ್ತಾ ಇದ್ದಾನೆ ಫೈಲ್ ಬಿಚ್ಚಿ. ಇಸ್ಕೊಂಡ್ಬಿಟ್ಬಿಟ್ಟಿದ್ದಾರೆ. 500 ರೂಪಾಯಿ ಕೇಳಿದ್ರಂತೆ. ಇಲ್ಲ ಊಟಕ್ಕಿಲ್ಲ ಅಂತಿದ್ದ ಪ್ರಶಾಂತ್. ಅಷ್ಟಿಗೆ 70 ರೂಪಾಯಿ ಕೊಟ್ಟು ಡೀಲ್ ಮಾತಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಇಲ್ಲಿ ತಮಿಳ್ನಾಡಲ್ಲಿ ಅಷ್ಟೇ 20 ರೂಪಾಯಿ ಕೊಟ್ಟರೆ ಬಿಟ್ಬಿಡ್ತಾರೆ. ಹೆಂಗೋ ಇವತ್ತು 70 ರೂಪಾಯಿ ಇಸ್ಕೊಂಡ್ಬಿಟ್ಟಿದ್ದಾರೆ. ಸಿಂಗಲ್ ರೋಡ್ ಎಲ್ಲ ಪಾಸ್ ಮಾಡಿಕೊಂಡು ಬರ್ತಾ ಇದ್ವಿ. ಪ್ರಶಾಂತ್ ಅಣ್ಣ ನೋಡಿದ್ರೆ ನೂಟ್ ಹೊಡೆದ್ಬಿಟ್ಟು 100-105 ಹೋಗ್ತಾ ಇದ್ದಾರೆ. ಫುಲ್ ಬಾರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಟೈಮಿಂಗ್ ನೋಡಿದ್ರೆ ಬೇಜಾನಿದೆ. ಬೆಳಗ್ಗೆ 10 ಗಂಟೆಗೆ ಹೋಗ್ಬೇಕಿರೋದು. ಇನ್ನು 300 ಕಿಲೋಮೀಟ್ರ್ ಇದೆ ಅಷ್ಟೇ. ಇನ್ನು 12 ಗಂಟೆ ಟೈಮು. ನೂಟ್ ನೋಡಿದ್ರೆ 108, 109. ನಿಯರ್ ಬೈ ಕೃಷ್ಣಗಿರಿ ಇದೆ. ಇದೇನು ಕೃಷ್ಣಗಿರಿ ಬಂದ್ಬಿಡ್ತು, ನೆಕ್ಸ್ಟ್ ಕೃಷ್ಣಗಿರಿನೇ. ಕೃಷ್ಣಗಿರಿ ಆದಮೇಲೆ ಸೇಲಂ, ಸೇಲಂ ಆದಮೇಲೆ ನೆಕ್ಸ್ಟು ಮಾರ್ಕೆಟ್ ಬಿಟ್ಟೋಗ್ತೀವಿ.
ಬಂದುಬಿಟ್ಟು 2:30 ಆಗ್ತಾ ಇದೆ. ಸೇಲಂ ಬಿಟ್ಟು ಹೋಗ್ತಾ ಇದ್ದೀವಿ. ಪ್ರಶಾಂತ್ ನಿದ್ದೆ ಬಂದದಕ್ಕೆ ಪ್ರಶಾಂತ್ ಮಲ್ಕೊಂಡಿದ್ದಾನೆ, ನಾನು ಡ್ರೈವಿಂಗ್ ಹತ್ತಿದ್ದೀನಿ. ಇನ್ನೊಂದು ಲೊಕೇಶನ್ ಬಂದುಬಿಟ್ಟು ಇನ್ನೊಂದು 160 ಕಿಲೋಮೀಟ್ರ್ ಇದೆ, ಹೋಗ್ತಾ ಇದ್ದೀವಿ. ಪಾರ್ಟಿ ಫೋನ್ ಮಾಡಿಬಿಟ್ಟು ಅವಾಗೇ ಫೋನ್ ಮಾಡಿದರು, ಅವಾಗ 10 ಗಂಟೆಗೆ ಬನ್ನಿ ಅಂದರು, ಇವಾಗ ಫೋನ್ ಮಾಡಿಬಿಟ್ಟು 6:30 ಬನ್ನಿ ಅಂತ ಇದ್ದಾರೆ. ಅದು ನಾನ್ ಸ್ಟಾಪ್ ಹೋಗ್ತಾ ಇದ್ದೀವಿ, ನಿಲ್ಲಿಸ್ತೀರಾ? ಪ್ರಶಾಂತ್ ನಿದ್ದೆ ಬಂದರೆ ನಾನು ಓಡಿಸ್ತಾ ಇದ್ದೀವಿ, ನಾನು ನಿದ್ದೆ ಬಂದರೆ ಪ್ರಶಾಂತ್ ಓಡಿಸ್ತಾ ಇದ್ದೇನೆ, ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟೊತ್ತು ರೋಡ್ ಟ್ರಾಫಿಕ್ ಇತ್ತು, ಇವಾಗ ಟ್ರಾಫಿಕ್ ಕಮ್ಮಿ ಆಯಿತು. ಸೇಲಂ ಆದಮೇಲೆ ರೋಡ್ ಚೇಂಜ್ ಆಗುತ್ತೆಲ್ಲ, ಅದಕ್ಕೆ ಹೋಗ್ತಾ ಇದ್ದೀವಿ ನಾನ್ ಸ್ಟಾಪು. ಬೆಳಗ್ಗೆನೆ ಬಂದ್ವಿ ಇಲ್ಲಿಗೆ, 5 ಗಂಟೆಗೆ 5:30 ಬಂದುಬಿಟ್ವಿ ಇಲ್ಲಿಗೆ. ಅಲ್ಲಿ ಗೇಟ್ ಹೊರಗೆ ಹಾಕ್ಕೊಂಡಿದ್ವಿ. ಇಲ್ಲಿ ಎಂಟ್ರಿ ಫೀಸ್ ಮಾತ್ರ ಮೂಟೆಗೆ 5 ರೂಪಾಯಿ ಅಂತೆ, 360 ರೂಪಾಯಿ ಎಂಟ್ರಿ ಫೀಸ್ ತೊಗೊಂಡ್ರು. ಅದಕ್ಕೆ ನಾವು ಅಲ್ಲೇ ನಿಲ್ಸ್ಕೊಂಡಿದ್ವಿ. ಆಮೇಲೆ ಬಂದು ಮಂಡಿಯವ್ರನ್ನ ಕೇಳಿದ್ರೆ ಅವು ಕೊಡಬೇಕು ಅಂದರು, ಬಂದ್ವಿ. ಇದೇ ಮಂಡಿಗೆ ಬಂದಿರೋದು, ಇದೇ ಮಂಡಿ ಚಿಕ್ಕದಾಗಿದೆ, ಮಂಡಿ ಚಿಕ್ಕದಾಗಿದ್ರು ಮಂಡಿ ಮಾತ್ರ ಫೀಸ್ ಮಾತ್ರ ಸರಿಯಾಗಿ ಹಾಕ್ತಾ ಇದ್ದಾರೆ, ಮೂಟೆಗೆ 5 ರೂಪಾಯಿ ಅಂತೆ. ಲಾರಿಯೆಲ್ಲ ಏನನ್ನ ಹಾಕೊಂಡ್ಬಿಟ್ರೆ ಅಷ್ಟೇ ಎಂಟ್ರಿ ಫೀಸ್ ಕೊಡೋಕ್ಕೆ ಆಗೋಗುತ್ತೆ. ಇದೇ ಮಂಡಿಗೆ ಬಂದಿರೋದು. ಪ್ರಶಾಂತ್ ಒಳಗಡೆ ಫೋನ್ ನೋಡ್ತಾ ಇದ್ದಾನೆ, ಮೂಟೆ ಅನ್ಲೋಡ್ ಮಾಡಿ ಹೋಗೋದೆ. ಅನ್ಲೋಡ್ ಎಲ್ಲ ಮಾಡ್ತಾ ಇದ್ದಾರೆ, 10 ನಿಮಿಷ ಮಾಡಾಕ್ತಾರೆ ಅನ್ಲೋಡು. ಇಲ್ಲಿ ಇಳಿಸಾಕ್ಬಿಟ್ಟು ಇನ್ನೊಂದು 10 ಮೂಟೆಗೆ ಇನ್ನೊಂದು ಹತ್ರ ಹೋಗ್ಬೇಕು. ಏನು ಲೋಡು ಅಂತ ಹೇಳಲೇ ಇಲ್ಲ, ತರಕಾರಿ ಅಂತ ಹೇಳಿದ್ವಿ ಚಿಕ್ಕಬಳ್ಳಾಪುರದಲ್ಲಿ ಅಂದ್ಬಿಟ್ಟು. ಲೋಡ್ ಬಂದುಬಿಟ್ಟು ಬೀಟ್ರೂಟು, ಇವೇನು ಹಾಕ್ಕೊಂಡ್ರೆ ಮೂಟೆ. ಪ್ರಶಾಂತ್ ಅನ್ಲೋಡ್ ಮಾಡಿಸ್ತಾ ಇದ್ದಾನೆ, ಅನ್ಲೋಡ್ ಆಗೋಯ್ತು. ಬಾಡಿಗೆ ಎಲ್ಲ ಈಸ್ಕೊಂಡಿದ್ದಾಯ್ತು, ಬಿಡ್ತಾ ಇದ್ದೀವಿ. ಟ್ರಾನ್ಸ್ಪೋರ್ಟ್ ಒಂದು ಮಾತಾಡಿದ್ವಿ, ಅವರಲ್ಲಿ ಹೋಗಿ ಮಾತಾಡಬೇಕು, ಲೋಡ್ ಐತೆ ಅಂದಿದ್ದಾರೆ. ಅಲ್ಲಿ ಹೋಗಿ ಮಾತಾಡಿಬಿಟ್ಟು ಇದ್ರೆ ಹಾಕ್ಕೊಂಡು, ಇಲ್ಲಾಂದರೆ MT ಹೋಗೋದು. ಯಾವಾಗ್ಲೂ MT ಹೋಗೋದು, ಇವತ್ತೇ ಟ್ರಾನ್ಸ್ಪೋರ್ಟ್ ಮಾತಾಡಿರೋದು. ನಮಗೆ ಕಮೆಂಟ್ ಆಗ್ತಾ ಇರ್ತಾರೆ, ಟ್ರಾನ್ಸ್ಪೋರ್ಟ್ ನಂಬರ್ ಕೊಡಿ, ಟ್ರಾನ್ಸ್ಪೋರ್ಟ್ ನಂಬರ್ ಕೊಡಿ ಅಂತ. ನಮಗೆ ಗೊತ್ತಿರಲ್ಲ ಯಾವ ಟ್ರಾನ್ಸ್ಪೋರ್ಟ್ ನಂಬರು. ಇವತ್ತು ಮಾತಾಡಿದ್ದೀವಿ, ಏನಾದ್ರು ಸೆಟ್ ಆದರೆ ಟ್ರಾನ್ಸ್ಪೋರ್ಟ್ ಬೆಂಗಳೂರಿಗೆ ಹಾಕೊಂಬರೋದು ಲೋಡು. ಇಲ್ಲಾಂದರೆ ನಾವು ಯಾವಾಗಲೂ MT ಬಂದಂಗೆ ಬಂದುಬಿಡೋದು ಇವತ್ತು MT. ಸೇಲಂ ಇನ್ನು ಒಂದು 60 ಕಿಲೋಮೀಟ್ರ್ ಇದೆ, ಇಲ್ಲೇನೋ ಆಕ್ಸಿಡೆಂಟ್ ಆದಂಗಿದೆ ರೋಡಲ್ಲೇ. ಕಾರ್ ಬಂದು ಡಿವೈಡರ್ ಹತ್ಬಿಟ್ಟಿದೆ, ಜಾಸ್ತಿನೇ ಆಗಿದೆ. ಸದ್ಯಕ್ಕೆ ಸೇಲಮ್ಮಲ್ಲಿ ಇದ್ದೀವಿ. ಇಲ್ಲಿ ಲೆಫ್ಟ್ ಹತ್ಕೊಂಡು ಹೋದ್ರೆ ಹೊಸೂರು ಕೃಷ್ಣಗಿರಿ ಸೈಡು. ಅಲ್ಲಿ ಹೋದ್ವಿ ಟ್ರಾನ್ಸ್ಪೋರ್ಟ್ಗೆ, ಲೋಡ್ ಇಲ್ಲ ಅಂದರು. ಲೋಡು ವೆಯ್ಟ್ ಮಾಡಿ, ಲೋಡ್ ಸಿಗುತ್ತೆ ನಾಳೆ ಅಂದರು. ನಾವು ವೆಯ್ಟ್ ಮಾಡಲಿಲ್ಲ, ವೇಲೂರಿಗೆ ಹೋಗಿ ಅಂದರು. ವೇಲೂರು ಅಲ್ಲಿಂದ 120 ಕಿಲೋಮೀಟ್ರ್ ವೇಲೂರು. ಅಲ್ಲಿಗೆ ಹೋಗೋಬೋದು, ನಮ್ಮೂರಿಗೆ ಹೊರಟೋಗ್ಬೋದು, ಅರ್ಧ ನಮ್ಮೂರಿಗೆ ಹೊರಟೋಗ್ಬಿಡ್ತೀವಿ. ಅದಕ್ಕೆ ಬಂದುಬಿಟ್ವಿ ರಿಟರ್ನು. ಅಲ್ಲಿ ಲೆಫ್ಟ್ ತಗೊಂಡು ಹೋದರೆ ನಮ್ಮೂರ್ ಸೈಡ್ ಹೋಗ್ತೀವಿ, ಕೃಷ್ಣಗಿರಿ ಹೊಸೂರು.
ಬಿಟ್ಟು ಮುಂದೆ ಬಂದ್ವಿ. ಕೃಷ್ಣಗಿರಿ ಇನ್ನೊಂದು 90 ಕಿಲೋಮೀಟರ್ ಇದೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.